ಒಂದೊಳ್ಳೆ ಕೆಲಸ ಒಂದೊಳ್ಳೆ ಕೆಲಸ ಮಾಡ್ತಿರೋ ಬಗ್ಗೆ ಹೇಳೋ ಟೈಮ್ ಇದು. ಚಿತ್ರದುರ್ಗದಲ್ಲಿ ಮಂಜುನಾಥ್ ಅನ್ನೋರು 25 ದಿನಗಳಿಂದ ಹಸಿವಿನಿಂದ ಬಳಲ್ತಾ ಇರುವಂತಹ ಜನರನ್ನ ಹುಡುಕಿಕೊಂಡು ಆಹಾರ ಪೂರೈಕೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕ ನಿರ್ಗತಿಕರ ಮಕ್ಕಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಅವರು. ಪ್ರತಿದಿನ 500 ಹೆಚ್ಚು ಜನರಿಗೆ ಮಧ್ಯಾಹ್ನದ ಊಟ ಹಾಗೂ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಿದ್ದಾರೆ. ನಗರದ ಜಿಲ್ಲಾಸ್ಪತ್ರೆಗೆ ಯಾರ್ಯಾರು ರೋಗಿಗಳು ಬರ್ತಾರೋ, ಅವರ ಸಂಬಂಧಿಕರು ಬರ್ತಾರೋ, ಮೆದೇಹಳ್ಳಿ ರಸ್ತೆಯ ಬ್ರಿಡ್ಜ್ ಹತ್ರ ಮಾಳಪ್ಪನ ಹಟ್ಟಿ ಹತ್ರ ಶೆಡ್ ಹಾಕೊಂಡು ವಾಸ ಮಾಡ್ತಿರುವಂಥ ನೂರಾರು ಕುಟುಂಬಗಳಿಗೆ, ನಗರದ ಬೀದಿ ಬದಿಯಲ್ಲಿ ವಾಸ ಮಾಡ್ತಿರುವಂಥ ನಿರ್ಗತಿಕರಿಗೆ, ಭಿಕ್ಷುಕರಿಗೆ ಊಟ ಮತ್ತು ನೀರನ್ನು ಕೊಡ್ತಾ ಅವರಿಗೆ ಆಸರೆಯಾಗಿದ್ದಾರೆ ಮಂಜುನಾಥ್ ಅವರು. ಪ್ರತಿದಿನ ಇದಕ್ಕೆ ಅಂತಲೇ 6-8 ಸಾವಿರ ರೂಪಾಯಿ ಹಣ ಖರ್ಚು ಮಾಡ್ತಿದ್ದಾರೆ. ಗ್ರೇಟ್ ಜಾಬ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಕೊಡು ಬಡತನದಲ್ಲಿರೋ ಭಿಕ್ಷುಕರುಗಳಿಗೆ, ನೆಲೆ ಇಲ್ಲದ ಅಲೆಮಾರಿಗಳಿಗೆ ಪ್ರತಿನಿತ್ಯ ನಾವು ಸರ್ಕಾರಿ ಆಸ್ಪತ್ರೆ ಮುಂಭಾಗ ಮತ್ತು ಮೆದಳ್ಳಿ ಬ್ರಿಡ್ಜ್ ಹತ್ರ ಇರೋ 150 ಬಡ ಭಿಕ್ಷುಕರ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಆಹಾರದ ಪಟ್ಟಣಗಳನ್ನು ಸಿದ್ಧಪಡಿಸಿಕೊಂಡು ಮತ್ತು ನೀರಿನ ಪಾಕೆಟ್ಗಳನ್ನು ತೆಗೆದುಕೊಂಡು ನಮ್ಮ ಸಮಿತಿಯಿಂದ ಪ್ರತಿನಿತ್ಯ 26 ದಿನದಿಂದ ಪ್ರತಿನಿತ್ಯ ಮಧ್ಯಾಹ್ನ 12:30 ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದೆ ಈ ನಿರ್ಗತಿಕರಿಗೆ ನಮ್ಮ ಕರ್ನಾಟಕ ರಾಜ್ಯ ನಿರ್ಗತಿಕರ ಹಿತಾಸಂರಕ್ಷಣಾ ಸಮಿತಿಯಿಂದ ಇನ್ನು ಪ್ರತಿದಿನ ಮಧ್ಯಾಹ್ನ ಅವರಿಗೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ನಾನು 10 ವರ್ಷ ಆಯ್ತು ಸರ್, ಇಲ್ಲೇ ಗುಡಿಸಿದಾಗಿದ್ವಿ, ವ್ಯಾಪಾರ ಇಲ್ಲ ಏನಿಲ್ಲ, ಎಲ್ಲ ಮನೆಯಾಗೆ ಇದೀವಿ, ಸಣ್ಣ ಸಣ್ಣ ಮಕ್ಕಳಿದಾರ, ಊಟ ಒಂದೇ ಕೊಡ್ತಾ ಇದಾರೆ. 1 ತಿಂಗಳಾಯ್ತು ಸಾರ್ನವರು ಮನೆಗೆ ಬಂದು ದಿನಾಲಿ ಈ ಸೆಟ್ನಾಗ ಬಂದು ಊಟ ಕೊಟ್ಟೋತಿದ್ರ. ನಮಗೆ ಅಕ್ಕಿ ಇಲ್ಲ, ಎಣ್ಣಿಲ್ಲ, ಸೋಪ್ ಇಲ್ಲ, ಎಲ್ಲಿಗಿಲ್ಲ, ವ್ಯಾಪಾರ ಇಲ್ಲ, ಎಲ್ಲಿಗಿಲ್ಲ ಸರ್, ಮನೆಗೆ ಇದ್ದಾವು ಏನೋ ನಮಗೆ ಹೊಟ್ಟೆ ಪಾಡಿಗೆ, ಏ ಬರ್ಬಾರ್ದು ನಮ್ಮೂರಕ್ಕೆ ಅಂತಂತ ಹೇಳ್ತಾ ಇದಾರೆ ಸರ್. ಈಗ ಊಟ ಇಷ್ಟೆನಾಗ ಬಂದು ಕೊಟ್ಟೋತಾ ಇದಾರೆ ಸರ್, ಇದೊಂದೇ ಉಂಡು ಹಂಗೆ ಮನೆಯಾಗ ಇರ್ತೀವಿ ಸರ್, ಎಲ್ಲಿಗೆ ಹೋಗಲ್ಲ ನಾವು, ಬಡವ್ರು ಸರ್ ನಾವು, ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ದಾವಣಗೆರೆ ಹಾಗೂ ಹರಿಹರ ಅವಳಿ ನಗರಗಳಲ್ಲಿ ನಂದಿಗಾವಿ ಶ್ರೀನಿವಾಸ್ ಅನ್ನೋರು ಪ್ರತಿದಿನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನು ಮಾಡ್ತಾರೆ ಅವರು ಅಂದರೆ, ಲಕ್ಷಾಂತರ ಮಂದಿಗೆ ನೆರವಾಗ್ತಿದ್ದಾರೆ. ಪೌರ ಕಾರ್ಮಿಕರಿಗೆ ಪ್ರತಿದಿನ ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಊಟ ಕೊಡ್ತಿದ್ದಾರೆ. ಅಲೆಮಾರಿ ಜನಾಂಗಕ್ಕೆ, ಆಟೋ ಚಾಲಕರಿಗೆ, ಬಡವರಿಗೆ ಮೆಡಿಕಲ್ ಕಿಟ್, ಆಹಾರದ ಕಿಟ್ಟನ್ನು ಕೊಡ್ತಿದ್ದಾರೆ. ಲಕ್ಷಾಂತರ ಮಾಸ್ಕನ್ನು ವಿತರಿಸ್ತಾ ಇದ್ದಾರೆ. ಪೊಲೀಸರು ಪತ್ರಕರ್ತರಿಗೆ ಸ್ಟೀಮರ್ ವಿತರಣೆ ಮಾಡ್ತಿದ್ದಾರೆ. ಹರಿಹರ ತಾಲೂಕಿನ ನಂದಿಗಾವಿಯ ಶ್ರೀನಿವಾಸ್ ಹಾಂಗ್ಕಾಂಗ್ ಸೇರಿದಂತೆ ಹಲವು ದೇಶಗಳನ್ನು ಸುತ್ತಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡಿದವರು. ಫಾರಿನ್ ಸಮಸ್ಯೆ ಸಾಕು, ಸ್ವದೇಶದಲ್ಲೇ ಉದ್ಯಮ ಮಾಡೋಣ ಅಂತ ತವರಿಗೆ ವಾಪಸ್ ಬಂದಿದ್ದರು. ಅಷ್ಟರಲ್ಲಿ ಕರೋನಾ ಬಂತು, ಹೀಗಾಗಿ ತಮ್ಮೂರಿನ ಸಾವಿರಾರು ಮಂದಿಗೆ ಆಸರೆಯಾಗಿದ್ದಾರೆ. ತಮ್ಮ ದುಡಿಮೆಯ ಒಂದು ಪಾಲನ್ನು ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ಸೋಂಕು ನಿವಾರಕ ದ್ರಾವಣವನ್ನು ಸಿಂಪಡಿಸ್ತಾ ಇದ್ದಾರೆ. ಮೇನ್ಲಿ ಆಟೋ ಡ್ರೈವರ್ಸು, ಆಮೇಲೆ ಬಟ್ಟೆ ಅಂಗಡಿಗೆ ಹೋಗೋರು, ಬಂಗಾರ ಅಂಗಡಿಗೆ ಹೋಗೋರು, ಗ್ಯಾರೇಜಿಗೆ ಹೋಗೋರು ಬಟ್ಟೆ ಅಂಗಡಿಗೆ ಹೋಗೋರು, ಬಂಗಾರ ಅಂಗಡಿಗೆ ಹೋಗೋರು, ಈ ಥರ ಹುಡುಕಿ ಯಾರ್ದು ದುಡಿಮೆ ನಿಂತಿಲ್ಲ ಅವರಿಗೆ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯಾಣ ಮಾಡ್ತಾ ಇರಲಿ. ಮೊದಲನೇದಾಗಿ ನಾನು ಡಿಮಾಮಂಡರ್ಗೆ ಟಚ್ ಮಾಡಿದೆ, ಯಾಕಂದರೆ ಅವರು ಆರೋಗ್ಯವಂತಾಗಿದ್ದರೆ ಎಲ್ಲ ಪಬ್ಲಿಕ್ನ ಸೇವ್ ಮಾಡ್ತಾರೆ ಅಂತ. ಅವರಿಗೆ ಫಸ್ಟ್ ನಾನು ಸ್ಯಾನಿಟೈಸರ್ ಕೊಟ್ಟೆ, ಸ್ಯಾನಿಟೈಸರು, ಮಾಸ್ಕು, ಆಮೇಲೆ 8 ದಿವಸ ಊಟ ಕೊಟ್ಟಿವಿ ಅವರಿಗೆಲ್ಲ. ಏನೋ ನನ್ನ ಕಡೆಯಿಂದ ಒಂದು ಪ್ರೋತ್ಸಾಹ ಇರಲಿ ಅಂತೇಳಿ, ಪಬ್ಲಿಕ್ಕಿಗೆ ಒಂದು ಮೆಸೇಜ್ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಈಗ ರಿಕ್ವೈರ್ಡ್ ಐತಿ ಪಬ್ಲಿಕ್ಕಿಗೆ, ಅಂದರೆ ಸಮಾಜಕ್ಕೆ ನಮ್ಮಿಂದ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಸೊ ಈ ಟೈಮಲ್ಲಿ ಮಾಡಿರಿ ಅಂತ ನಮ್ಮ ಯೂತ್ಸಿಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಟೈಮಲ್ಲಿ ಏನು ಮಾಡಬೇಕು. ಪ್ರಪ್ರಥಮ ಬಾರಿಗೆ ಅವರಿಂದ ನಾವು ಹರಿಹರ ನಗರ ಆಟೋ ಚಾಲಕರ ಸಂಘರಿಗೆ, ಸಂಘದ ಎಲ್ಲ ಬಡ ಆಟೋ ಚಾಲಕರಿಗೆ ಇದೇ ರೀತಿ ರೇಷನ್ ಕಿಟ್ಟನ್ನು ಹಂಚಿ ಅವರ ಒಂದು ಹೊಟ್ಟೆಯನ್ನು ತುಂಬಿಸಿ ಜೀವನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಇವತ್ತು, ಯಾಕೆಂದರೆ ಇದೊಂದೇ ಅಂತಲ್ಲ, ಬೇರೆ ಎಲ್ಲ ಸೇವೆಗಳನ್ನ ಎಲ್ಲ ಒಂದು ಜನಾಂಗಕ್ಕೂ ಮಾಡಿದ್ದಾರೆ. ಆಮೇಲೆ ಅಧಿಕಾರಿಗಳಿಗಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಲಿ, ಅವ್ರಿಗೆ ಸ್ಯಾನಿಟೈಸರ್ ಆಗಲಿ, ಆಮೇಲೆ ಸ್ಟೀಮ್ಗಳಾಗಲಿ, ಎಲ್ಲ ಒಂದು ಇಲಾಖೆಗಳಿಗೂ ಅವರು ಉಚಿತವಾಗಿ ಸ್ಟೀಮ್ಗಳು ಕೊಟ್ಟು ಈ ಕೋವಿಡ್ನಿಂದ ಎಲ್ಲ ಅಂತರವನ್ನು ಕಾಪಾಡೋಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಹಳ್ಳಿಗೂ ಹೋಗಿ ಸ್ಯಾನಿಟೈಸ್ ಅಂತೇಳಿ ಅವ್ರದೇ ಆದಂಥ ವಾಹನವನ್ನು ಮಾಡಿಕೊಂಡು ಹಳ್ಳಿ ಸಮೇತ ಕ್ವಾರಂಟೈನ್ ಆಗದೆ ದಂಪತಿಗಳು ಎಸ್ಕೇಪ್ ಆಗಿದ್ರು. ಇದೀಗ ಸ್ವಯಂ ಪ್ರೇರಿತರಾಗಿ ಕ್ವಾರಂಟೈನ್ ಆಗಿದ್ದಾರೆ ದಂಪತಿಗಳು. ರಾಯಚೂರಿನ ಕುರುಬರ ದೊಡ್ಡಿಯಲ್ಲಿ ಕ್ವಾರಂಟೈನ್ ಆಗಿದ್ದಾರೆ. ಸೋಂಕಿತರು ಸ್ವಯಂ ಪ್ರೇರಿತರಾಗಿ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಕ್ವಾರಂಟೈನ್ ಆಗ್ಬೇಕಾಗಿರೋರು ಎಸ್ಕೇಪ್ ಆಗಿ ಮತ್ತೆ ಅವರೇ ಸ್ವಯಂ ಪ್ರೇರಿತರಾಗಿ ಬರ್ತಾರೆ ಅಂದಮೇಲೆ ಯಾರೋ ಬುದ್ಧಿವಾದ ಹೇಳಿರ್ಬೇಕಲ್ವಾ? ಯಾರು ಹೇಳಿದ್ದಾರೆ ಅಂದ್ರೆ ತವರು ಮನೆಯವರು ಬುದ್ಧಿವಾದ ಹೇಳಿದ್ರು, ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಿ ಅಂತ. ಆಗ ಅವ್ರು ಬಂದರು, ಕೋವಿಡ್ ಆರೈಕೆ ಕೇಂದ್ರಕ್ಕೆ ದಾಖಲಾದರು, ಪಡಿತರ ಚೀಟಿ ರದ್ದುಗೊಳಿಸಿ ಮಾಡಿದ್ದ ಆದೇಶ ಹಿಂಪಡೆದ್ರು ಎ ಸಿ ಸಂತೋಷ್ ಕಾಮೇಗೌಡರು. ಸೊ ಹಂಗಾಗಿ ಮತ್ತೆ ವಾಪಸ್ ಬಂದು ನಾವು ಕ್ವಾರಂಟೈನ್ ಆಗ್ತೀವಿ ಸರ್ ಅಂತ ತವರ್ ಮನೆಯವರು ಸರಿಯಾಗಿ ಬುದ್ಧಿವಾದ ಹೇಳಿದ್ರಂತೆ. ಹಂಗಾಗಿ ಕುರುಬರ ದೊಡ್ಡಿ ರಾಯಚೂರಿನ ಆ ದಂಪತಿಗಳು ಈಗ ಕೋವಿಡ್ ಕೇರ್ ಸೆಂಟರ್ಗೆ ಬಂದಿದ್ದಾರೆ. ಆಮೇಲೆ ಕರೋನಾ ಆಗಿದೆ ಎಲ್ಲ ಆಗಿದೆ ವ್ಯವಸ್ಥೆ ಮಾಡಿಬಿಟ್ರೆ ಅವ್ನು ಪೂರ್ತಿ ಕಡಿಮೆ ಆಗಿಬಿಟ್ಟದೆ. ಅವಳಿಗೆ ಬಂದದೆ, ಅವಳಿಗೆ ಬಂದರೆ ಮನೆ ಕಡಿಮೆ ಆಗಿಲ್ಲ, ರಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಹೆಣ ತುಂಬಿದ್ರು. ಅಂದರೆ ಲೇಟಾಗಿ ಮಾಡಿದ್ದಕ್ಕೆ ಅವರೆಲ್ಲ ಮೊದಲೇ ಅಡ್ವಾನ್ಸ್ ಆಗಿ ನೀವೇನು ಟೆಸ್ಟ್ ಮಾಡಿಸ್ಕೊಂಡು ಹಿಂಗೆ ಮಾಡಿಸ್ಕೊಂಡು ಏನಾಗ್ತಿರಲಿಲ್ಲ. ಆಮೇಲೆ ಮಿಸ್ಟಾಗ್ಲಿ ಏನು ಕೆಮ್ಮು ನೆಗಡಿ ಏನಿಲ್ಲ.